ನಮ್ಮ ರಾಜ್ಯದ ಪ್ರಮುಖವಾದಂಥ ವ್ಯಕ್ತಿ ರಮೇಶ್ ಜಾರಕಿಹೊಳಿ ಹಿಂದಿನ ಸಮಿಶ್ರ ಸರ್ಕಾರವನ್ನು ಬೀಳಿಸಿ ಬಿಜೆಪಿ ಸರ್ಕಾರವನ್ನು ತಂದಂಥ ರುವಾರಿ ರಮೇಶ್ ಜಾರಕಿಹೊಳಿಯವರು ಸುಮಾರು 819 ಕೋಟಿ ಹಣವನ್ನು ಪಬ್ಲಿಕ್ ಮನಿ ಲೂಟ್ ಮಾಡಿರೋದ್ರ ಬಗ್ಗೆ ಒಂದಷ್ಟು ದಾಖಲೆಗಳನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡಿ ತಮಗೆ ಬಿಡುಗಡೆ ಮಾಡುವಂಥದಕ್ಕೆ ಪತ್ರಿಕಾಗೋಷ್ಠಿಯನ್ನು ನಾವು ಕೆಪಿಸಿಸಿ ವತಿಯಿಂದ ಕರೆದಿದ್ದೀವಿ ಇದು ಬಹಳ ಗಂಭೀರವಾದಂಥ ವಿಚಾರ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಾನು ನೇರವಾದ ಆರೋಪ ಮಾಡ್ತಾ ಇದ್ದೀನಿ ಪ್ರಮುಖವಾಗಿ ಅಮಿತ್ ಶಾ ದೇವೇಂದ್ರ ಫಡ್ನವೀಸ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಮಹಾರಾಷ್ಟ್ರ ಆಮೇಲೆ ಕರ್ನಾಟಕ ಹಾಲಿ ಚೀಫ್ ಮಿನಿಸ್ಟರು ಇದರಲ್ಲಿ ಭಾಗಿಯಾಗಿದ್ದಾರೆ 819 ಕೋಟಿ ಸಾರ್ವಜನಿಕ ಹಣವನ್ನು ನುಂಗಿ ಉಂಡೆ ನಾಮ ಹಾಕುವಂಥ ಕೆಲಸವನ್ನು ಮಾಡಿದ್ರೂ ಕೂಡ ಇಲ್ಲಿವರೆಗೆ ಅವ್ರಿಗೆ ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡದೇ ಇರುವಂಥದ್ದು ದೊಡ್ಡ ದುರಂತ ಮಾಧ್ಯಮ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೋತೀನಿ ದಯಮಾಡಿ ಇದನ್ನು ಎಕ್ಸ್ಪೋಸ್ ಮಾಡಬೇಕು ಈ ಸೌಭಾಗ್ಯಲಕ್ಷ್ಮಿ ಶುಗರ್ ಲಿಮಿಟೆಡ್ ಅನ್ನುವಂಥ ಒಂದು ಸಕ್ಕರೆ ಕಾರ್ಖಾನೆ ಹಿರೇನಂದಿ ಗ್ರಾಮ ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿದೆ ಇದಕ್ಕೆ ಒಟ್ಟಾರೆ 6 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ ಅದರಲ್ಲಿ 4 ಜನ ರಮೇಶ್ ಜಾರಕಿಹೊಳಿ ಅವರ ಕುಟುಂಬದವರು ಮಗ ಮಗಳು ಸೊಸೆ ರಮೇಶ್ ಜಾರಕಿಹೊಳಿ ಪ್ಲಸ್ ಇನ್ನಿಬ್ಬರು ಬೇನಾಮಿಗಳು ಇವಳು ಭಾಳ ಹತ್ತಿರದವರು